ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಕ್ಷೇತ್ರ ಹೊನ್ನಾಳಿ ಬಾರಿ ಕುತೂಹಲ ರೇಣುಕಾಚಾರ್ಯ ಪ್ರತಿನಿಧಿಸುವಂತ ಕ್ಷೇತ್ರ ಹಾಲಿ ಶಾಸಕ ಅವರೇ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಚೇಂಜಸ್ ಇರಲಿಲ್ಲ ಕಾಂಗ್ರೆಸ್ ಇಂದ ಡಿಜೆ ಸಂದನ್ ಇನ್ನೊಬ್ಬ ಒಂದು ಜನ ಕಾಂಗ್ರೆಸ್ ನಾಯಕರು ಟ್ರೈ ಮಾಡ್ತಾವ್ರೆ ಶಿವಮೂರ್ತಿ ಗೌಡ ಜೆ ಡಿ ಎಸ್ ಇಂದ ರೇಣುಕಾಚಾರ್ಯ ಹೊರ ಜಗತ್ತಿಗೆ ಹೊನ್ನಾಳಿ ಹೊರತುಪಡಿಸು ಬೇರೆ ಕಡೆ ಒಂದ್ ರೀತಿ ಎಲ್ರಿಗೂ ಇವನ ಕಾಮಿಡಿ ತರ ಕಾಣ್ಬೋದೇನೋ ಹೌದು ಬಟ್ ಆ ಕ್ಷೇತ್ರ ಜನರ ಕೆಲಸ ಮಾಡೋರೆ ಹೌದು ತೋರ್ಪಡಿಕೆ ಇರ್ಬೇಕು ಮಂಡಿ ಉದ್ದ ನೀರ್ ತೆಪ್ಪದ ಮೇಲೆ ಹೋಗೋದು ಎಲ್ಲ ತಪ್ಪ ತಪ್ಪ ಆಗಿರ್ಬೋದೇನೋ ಖಂಡಿತ ಆಗಿರ್ಬೋದೇನೋ ನಾವು ನೀವು ಒಯ್ತೀವಪ್ಪ ಮಂಡಿ ಉದ್ದ ನೀರ್ ಇದ್ರು ಅವ್ರ ಎಮ್ ಎಲ್ ಎ ಆಗದಕ್ಕೆ ತೆಪ್ಪಲ್ಲ ಹೋದ್ರು ಹೌದು ಅವ್ರು ಯಾಕೆ ನಡೀತಪ್ಪ ನಡಿಬೇಕಲ್ಲ ಇಲ್ವಾ ತೆಪ್ಪ ಅವೆಲ್ಲ ಇರ್ಬೇಕಾರೆ ಇನ್ಯಾಕೆ ಹ್ಮ್ ತೇಳ್ಕೊಂಡು ಹೋದ್ರು ಒಂಥರ ಅವ್ರ ಹಳೆ ಸ್ಟೋರಿಗಳು ಎಲ್ಲ ಕೇಳಿದಾಗ ರೇಣುಕಾಚಾರ್ಯ ಕಟ್ಟರೆ ನಗು ಬರ್ಬೋದೇನೋ ನಮಗೆ ಹೌದು ಅದೇ ಅವ್ರ ಕ್ಷೇತ್ರದ ಜನಗಳಲ್ಲಿ ನಿಜವಾದ ನಗು ಬಂದೈತೆ ಮಂದಾಸ ಇದೆ ಅಂತ ಅನ್ಬೋದು ಕೆಲವೊಂದು ವಿಚಾರದಲ್ಲಿ ಅಂಡ್ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಇಲ್ಲೇನಿಲ್ಲ ಸಿಂಗಲ್ ಎಂ ಪಿ ರೇಣುಕಾಚಾರ್ಯ ಬಿಜೆಪಿಯಿಂದ ಅಷ್ಟೇ ಅಷ್ಟೇ ಹೌದು ಅಲ್ಲಿ ಕಾಂಗ್ರೆಸ್ ಅಲ್ಲಿ ಶಾಂತನ್ ಕೌಟ್ರು ಹಂಗೆ ಹಿಂಗೆ ಬೇರೆ ಬೇರೆ ಇವರೆಲ್ಲ ಹೆಸರಿದೆ ಸೊ ಈ ಕಾರಣದಿಂದಾಗಿ ರೇಣುಕಾಚಾರ್ಯ ಎಷ್ಟೇ ಕಾಮಿಡಿ ಗಿಮಿಡಿ ಅಂತ ಅನ್ಸ್ಬೋದೇನೋ ನಮಗೆ ಸ್ವಲ್ಪ ಕೆಲಸ ಮಾಡೋರೆ ಮಾಡಿದ್ದಾರೆ ಜನಕ್ಕೆ ಕಷ್ಟ ಸ್ಪಂದಿಸೋರೆ ಅವರ ಫ್ಯಾಮಿಲಿ ಇತ್ತೀಚೆಗೆ ಆದಂತ ಒಂದು ದುರಂತ ಬಿಡಿ ಅವ್ರದ್ದು ಏನು ಅಂದ್ರೆ ಯಾಕಂದ್ರೆ ಇನ್ಸಿಡೆಂಟ್ಸ್ ಆಗ್ತಿರುತ್ತೆ ಅಲ್ಲೂ ಕೂಡ ಅತಿಯಾಗಿ ಒಂದ್ ಸ್ವಲ್ಪ ಏನೋ ಮಾಡಕ್ಕೋ ಒಂದ್ ಸ್ವಲ್ಪ ಟೀಕೆ ಗುರಿಯಾದ್ರು ಎರಡನೇ ವಿಚಾರ ಅಂದ್ರೆ ಈ ಹೊನ್ನಾಳಿಯಲ್ಲಿ ಸದ್ಯಕ್ಕೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಲ್ಲಿ ಏನು ಕಾಂಗ್ರೆಸ್ ಅಲ್ಲಿ ಶಾಂತನಗೌಡ ಅವರ ಜೊತೆಯಲ್ಲಿ ಮತ್ತೊಂದಷ್ಟು ಕಾಂಪಿಟೇಷನ್ ಅಂದ್ರೆ ಎಚ್ ಪಿ ಮಂಜಪ್ಪ ಅವ್ರ ಎರಡು ಬಣ ಹೆಂಗೆ ಅಂದ್ರೆ ಪರಸ್ಪರ ಬಹಿರಂಗವಾಗಿ ಓಡಾಡ್ಕೊಳ್ಳೋ ಮಟ್ಟಕ್ಕೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇರ್ಬೇಕು ಅನ್ಕೋತೀನಿ ಅನ್ಕೋತೀನೋ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇರ್ಬೇಕು ಹೌದು ಹೌದು ಆ ಮಟ್ಟಕ್ಕೆ ಅಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆ ಮಟ್ಟಕ್ಕೆ ನಡೀತಾ ಇದೆ ಹೀಗಾಗಿ ಅದು ಎಂ ಪಿ ವಿ ರೇಣುಕಾಚಾರ್ಯ ಪ್ಲಸ್ ಪಾಯಿಂಟ್ ಕೆಲವೊಂದು ಟೈಮ್ ನಮ್ಮ ತಾಕತ್ತ ನಾವು ಮುಂದಕ್ಕೆ ಬಂದರೆ ಕೆಲವೊಂದ್ ಟೈಮ್ ನಮ್ಮ ವಿರೋಧಿಗಳ ಕಿತ್ತಾಡ್ಕೊಂಡು ನಮ್ಗೆ ಅವಕಾಶ ಅವಕಾಶ ಮಾಡಿಕೊಡ್ತಾರೆ ಹಂಗಂತ ಇವ್ರ್ ತುಂಬಾ ವೀಕ್ ಇಲ್ಲ ರೇಣುಕಾಚಾರ್ಯ ಆಲ್ಸೋ ಸ್ಟ್ರಾಂಗ್ ಅಂಡ್ ದಾವಣಗೆರೆ ಏಳು ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಇನ್ನೇನಾದ್ರೆ ಹೇಳಿದೆಯಾ ಜನಕ್ಕೆ ಇಲ್ಲ ಖಂಡಿತ ಎಸ್ ದಾವಣಗೆರೆ ನೋಡಿದ್ರಿ ಏಳು ಕ್ಷೇತ್ರಗಳಲ್ಲಿ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಇನ್ನು ವ್ಯತ್ಯಾಸವೇ ಆಯ್ತಾ ಇಲ್ಲ ಹೌದು ಇನ್ ಹಿಂಗೇ ಹೋಗ್ತಾ ಐತಿ ಅನ್ಸತ್ತೆ ವ್ಯತ್ಯಾಸ ಆಗತ್ತೆ ಸಂಕ್ರಾಂತಿ ಕಳ್ಕೊಂಡು ಟಿಕೆಟ್ ಅನ್ನೋಸಾಗತ್ತೆ ಕಾಂಗ್ರೆಸ್ ಅಲ್ಲ ಅಷ್ಟು ಆಗ ಜೋರಾಗತ್ತೆ ಜನವರಿಗೆ ಸ್ವಲ್ಪ ಚೇಂಜ್ ಇಲ್ಲಿ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ